इट्स गुड दैट सेटल आगे मत एंटरटेनमेंट फील्ड आगे रीओपन आगे इट्स अ गुड साइन बट स्टिल अस्टे कॉन्शियस आगे ना अंदा ನಾನು ಇವಾಗ ಮೆಹಬೂಬ ಅಂತ ಒಂದು ಸಿನಿಮಾ ಆಲ್ಮೋಸ್ಟ್ ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 5-2 ಸಾಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಅದು ಬಿಟ್ಟು ಇನ್ನೊಂದು ಮೂವಿ ಮಾತುಕತೆಯಲ್ಲಿದೆ. ಸೂನ್ ಆಫ್ಟರ್ ದಿಸ್ ವಿ ವಿಲ್ ಅನೌನ್ಸ್. ಅಪಾರ್ಟ್ ಫ್ರಮ್ ದಟ್ ಮೈ ಅಗ್ರಿಕಲ್ಚರ್ ವರ್ಕ್ಸ್ ಆರ್ ಗೋಯಿಂಗ್ ಆನ್. ಐ ಹ್ಯಾವ್ ಮೈ ಓನ್ ಆರ್ಗ್ಯಾನಿಕ್ ಬ್ರ್ಯಾಂಡ್. ಆರ್ ಆರ್ ನಗರದಲ್ಲಿ ಒಂದು ಔಟ್ಲೆಟ್ ಇದೆ. ವಿ ಆರ್ ಪ್ಲಾನಿಂಗ್ ಟು ಓಪನ್ ಫ್ಯೂ ಮೋರ್ ಔಟ್ಲೆಟ್ಸ್ ಇನ್ ಆಲ್ ಓವರ್ ಬ್ಯಾಂಗ್ಳೂರ್. ಸೊ ಇನ್ನಷ್ಟು ರೈತರನ್ನ ಟೈಅಪ್ ಮಾಡಿಕೊಂಡು ರೈತರಿಗೆ ಒಳ್ಳೆ ಆಗೋದಂತ ಏನಾದರೂ ಒಂದು ಮತ್ತೆ ಇವಾಗ ನಿನ್ನೆಯಿಂದ ಥಿಯೇಟರ್ಗಳು ಕೂಡ ಓಪನ್ ಆಗಿದೆ. ಸೊ ಥಿಯೇಟರ್ಗೆ ಬರುವಂಥ ಒಂದು ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಐ ಮೀನ್ ಟು ಸೇ ಲೈಕ್ ಇಫ್ ಯು ಆರ್ ಟೇಕಿಂಗ್ ರಿಸ್ಕ್ ಟು ಗೋಯಿಂಗ್ ಸಮ್ವೇರ್ ಎಲ್ಸ್ ಬೇರೆ ಕಡೆ ಎಲ್ಲೋ ಹೋಗಿ ರಿಸ್ಕ್ ಮಾಡಿ ಏನೋ ಮಾಡ್ತೀರ ಅಂದರೆ ಬಿಕಾಸ್ ದ ಮೋಸ್ಟ್ ಎಫೆಕ್ಟೆಡ್ ಇಂಡಸ್ಟ್ರೀಸ್ ಫಿಲಮ್ ಇಂಡಸ್ಟ್ರಿ. ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದರ ಬಗ್ಗೆ, ಗೊತ್ತೋ ಗೊತ್ತಿಲ್ಲವೋ. ಅಂದರೆ ನಿಮಗೇನೋ ಒಂದು ಬೋರ್ ಹೊಡಿತಿದೆ ಅಥವಾ ಏನೋ ಒಂದು ಫನ್ ಫ್ಯಾಕ್ಟರ್ ಬೇಕು ಅಂದಾಗ ಯು ವಿಲ್ ಲುಕ್ ಅಟ್ ಎಂಟರ್ಟೈನ್ಮೆಂಟ್ ಫೀಲ್ಡ್, ದಟ್ ಈಸ್ ದ ಆರ್ಟಿಸ್ಟ್ ಇಂಡಸ್ಟ್ರಿ ಫೀಲ್ಡ್. ಅಂಥ ಇಂಡಸ್ಟ್ರಿ ತುಂಬ ಪ್ರಾಬ್ಲಮ್ ಅಲ್ಲಿದೆ. ಆರ್ಟಿಸ್ಟ್ಗಳಾಗಿರಲಿ, ಸಣ್ಣ ಮಟ್ಟದ ಆರ್ಟಿಸ್ಟ್ಗಳಾಗಿರಲಿ, ಫೈನಾನ್ಷಿಯಲ್ ತುಂಬ ಲಾಸಸ್ ಆಗ್ತವೆ. ಸೊ ಬಹುಶಃ ನೀವು ಬಂದು ಥಿಯೇಟರ್ಗಳಿಗೆ ಬಂದು ನೋಡೋದ್ರಿಂದ ಒಂದಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಲಾಕ್ಡೌನಲ್ಲಿ ನೀವು ಏನು ಆಕ್ಟಿವಿಟೀಸ್ ಮಾಡಿದ್ರಿ? ನಾನು ಲಾಕ್ಡೌನಲ್ಲಿ ನಮ್ಮೂರಲ್ಲಿ ಟೊಮೊಟೊ ಹಾಕಿದ್ದೆ. ಸೊ ಐ ವಾಸ್ ಇನ್ ಟು ಕಲ್ಟಿವೇಷನ್. ಸೊ ಇನ್ನೊಂದು ಶಾರ್ಟ್ ಲಾಕ್ಡೌನ್, ಒಂದು ವೀಕ್ ಲಾಕ್ಡೌನ್ ಇತ್ತಲ್ಲ, ಆವಾಗ ನಮ್ಮ ಲ್ಯಾಂಡ್ನ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡೆ. ಆ್ಯಂಡ್ ಆಲ್ಸೋ ಐ ವಾಸ್ ಪ್ರಿಪೇರಿಂಗ್ ಆನ್ ನಮ್ಮ ಒಂದು ಆರ್ಗ್ಯಾನಿಕ್ ಬ್ರ್ಯಾಂಡ್ನ ಹೆಂಗೆ ಎಸ್ಟಾಬ್ಲಿಷ್ ಮಾಡೋದು ಅಂತಿದ್ದೆ. ಸೊ ಡೆಫಿನೆಟ್ಲಿ ಸಿನಿಮಾದ್ರಿಂದ ಏನು ಕೆಲಸಗಳೆಲ್ಲ ಸ್ಥಗಿತವಾಗಿದ್ದರಿಂದ ಐ ಕಂಪ್ಲೀಟ್ಲಿ ಕಾನ್ಸಂಟ್ರೇಟೆಡ್ ಆನ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್. ನಿಮ್ಮ ಫ್ಯಾನ್ಸ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಫ್ಯಾನ್ಸ್ ಅನ್ನೋದಕ್ಕಿಂತ ವೆಲ್ ವಿಶರ್ಸ್ ಅಂತ ಹೇಳ್ತೀನಿ. ಫ್ಯಾನ್ಸ್ ಅಂತ ಕರ್ಸ್ಕೊಳ್ಳೋಕ್ಕಿಂತ ದೊಡ್ಡ ಸುಮಾರು ಟೈಮ್ ಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ. ವಾಟ್ ಐ ಕ್ಯಾನ್ ಟೆಲ್ ಯು ಮ್ಯಾನ್, ನೀವಾಗಿರಿ ಆ್ಯಂಡ್ ಸ್ಟಾರ್ಟ್ ಮೇಕಿಂಗ್ ಸಮ್ ಇನ್ಕಮ್ ಫಾರ್ ಯುವರ್ ಓನ್ ಸೋರ್ಸ್, ಫ್ರಮ್ ಯುವರ್ ಓನ್ ಸೋರ್ಸ್ ಅಂತ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಯಾವಾಗಲೂ ನಮ್ಮ ಎಜುಕೇಷನ್ ಸಿಸ್ಟಮ್ ಆಗಿಲ್ಲ, ನಾವೇನೇ ಮಾಡಿದ್ರು ಎಲ್ಲೋ ಒಂದು ಕಡೆ ಜಾಬ್ಗೆ ಹೋಗಬೇಕು ಅನ್ನೋ ಒಂದು ಮೆಂಟಾಲಿಟಿನೇ ಮಾಡಿದ್ವಿ. ಅದ್ರ ಬದಲಾಗಿ ಎಂಟರ್ಪ್ರಿನರ್ಗಳಾಗಿರೋಕ್ಕೆ ಒಂದು ಅವಕಾಶನ ಹುಡುಕ್ಕೊಳ್ಳಿ, ಸ್ಟಾರ್ಟ್ ಅರ್ನಿಂಗ್ ಯುವರ್ ಓನ್ ಮನಿ, ಸೊ ದಟ್ ಈ ಕೋವಿಡೇ ಬರಲಿ ಅಥವಾ ಜಿ ಎಸ್ ಟಿನೇ ಬರಲಿ, ಏನೇ ಬಂದರೂ ಯು ವಿಲ್ ಬಿ ಸೆಲ್ಫ್ ಸಸ್ಟೈನ್ ಡೂ. ಬಟ್ ಇನ್ ದ ಸೇಮ್ ಲೈನ್ ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ ಅಂತ ನಾನು ಹೇಳ್ತೀನಿ. ಐತೆ ಸೂಪರ್ ಲೀಗ್ ಬೌಲಿಂಗ್ದು, ನಾನು ಇದುವರೆಗೂ ಆಡಿಲ್ಲ ಬೌಲಿಂಗ್. ಯಾಕಂದ್ರೆ ನಮ್ಮದೆಲ್ಲ ಹಳ್ಳಿಯಿಂದ ಬಂದರು, ಅಂದ್ರೆ ಮಾಸ್ ಗೇಮ್ ಕಬಡ್ಡಿ ಕ್ರಿಕೆಟ್ ಇಂಥ ಆಡ್ಕೊಂಬಂದಿದ್ದೀನಿ. ನಾನು ಮೋಸ್ಟ್ಲಿ ಆಡೋಕ್ಕಾಗತ್ತೋ ಇಲ್ಲ ಅಂದ್ಕೊಂಡು ಇವಾಗ ಒಂದು ಎಡ್ ಬಾಲ್ ಹಾಕ್ಮೇಲೆ ಫುಲ್ ಕಾನ್ಫಿಡೆಂಟ್ ಅಲ್ಲಿದ್ದೀನಿ, ಸಖತ್ತಾಗಿ ಆಡ್ತೀನಿ ಅಂತ. ಸೊ ಡೆಫಿನೆಟ್ಲಿ ಐ ಡೂ, ಐ ಗಿವ್ ಮೈ ಬೆಸ್ಟ್ ಆ್ಯಂಡ್ ಇಟ್ ವಿಲ್ ಬಿ ಬೆಟರ್ ಆಲ್ಸೋ. ಸೊ ಇದರಿಂದ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮಾತಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಇಂಡಸ್ಟ್ರಿ ಅಂದರೆ ಅಲ್ಲಿ ಕೆಲಸ ಮಾಡೋರಿಗೆ ಒಂದು ಹೆಲ್ಪ್ ಆಗಲಿ ಅಂತ. ಎಸ್, ಇಟ್ಸ್ ಅ ಫ್ಯಾಕ್ಟ್. ಅಗೇನ್ ಸಿ, ಎವ್ರಿಥಿಂಗ್ ಈಸ್ ಕೋರಿಲೇಟೆಡ್. ನೀವು ಯಾವುದೇ ಒಂದು ಪಾಯಿಂಟ್ನ ಸ್ಟಾರ್ಟ್ ಮಾಡಿದ್ರೆ, ಎಂಡ್ ಮಾಡಿದ್ರೆ, ಅದ್ರ ಮಧ್ಯದಲ್ಲಿ ಸುಮಾರು ಜನ ಬದುಕಿರ್ತಾರೆ ಅಥವಾ ಸುಮಾರು ಜನಕ್ಕೆ ಒಂದು ಅವಕಾಶಗಳು ಸಿಕ್ಕಿರ್ತವೆ. ದ ಸೇಮ್ ವೇ ಇದು ಒಂದಾಗಿರ್ಬೋದು. ದ ಮೇ ಬಿ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಫಸ್ಟ್ ರಿಯಾಲಿಟಿ ಶೋ ಇದೇ ಇರ್ಬೋದು ಈ ಲಾಕ್ಡೌನ್ ಆದಮೇಲೆ. ಇಟ್ಸ್ ಎ ಗುಡ್ ಸೈನ್ನು. ವಿ ನೀಡ್ ಟು ಅಪ್ರಿಷಿಯೇಟ್ ದಟ್. ಐ ಬಿಲೀವ್ ಆಲ್ ದ ಬೆಸ್ಟ್ ಸರ್ ನಿಮ್ಮದು ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಿಗ್ ಬಾಸಿಂದ ಬಂದ ತಕ್ಷಣ ಮತ್ತೆ ಲಾಕ್ಡೌನ್ ಆಗಿಬಿಟ್ರಿ, ಅದ್ರ ಬಗ್ಗೆ ಹೇಳೋದಾದರೆ. ಬಿಗ್ ಬಾಸ್ ನಮಗೆ ಒಂಥರ ಅಲ್ಲಿ ಒಂದು 4 ಮಂತ್ಸ್ ಲಾಕ್ಡೌನ್ ಇದ್ದು ಬಂದು ಇದೇನು ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ಸಮಥಿಂಗ್ ಫನ್ ಅಂತ ಹೇಳ್ಬೋದು. ಬಿಗ್ ಬಾಸ್ ವಾಸ್ ಸಮಥಿಂಗ್ ಗುಡ್ ಶೋ, ಲೈಕ್ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸ್ ಆಗುವಂಥ ಒಂದು ಶೋ ಅದು. ಸೊ ಅಲ್ಲಿ ಜಾಸ್ತಿ ಎಂಜಾಯ್ ಮಾಡಿದ್ವಿ, ಇಲ್ಲಿ ಯಾವ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಬಟ್ ದಿಸ್ ಇಸ್ ಈಸಿಯರ್ ಅಂತ ಹೇಳ್ಬೋದು. ಸೊ ಲಾಕ್ಡೌನ್ ಟೈಮಲ್ಲಿ ಒಂದಷ್ಟು ಪೇಂಟಿಂಗ್ ಮಾಡಿದ್ವಿ, ಆಮೇಲೆ ಬಿಗ್ ಬಾಸಲ್ಲಿ ಅಡುಗೆ ಮಾಡ್ದಂಗೆ ಮನೇಲೆಲ್ಲ ಮಾಡಲಿಲ್ಲ, ಮಾಡಿದ್ದೇನೆ ಚೆನ್ನಾಗಿ ತಿಂದೆ. ಸೊ ಅಷ್ಟೇ, ಲಾಕ್ಡೌನ್ ವಾಸ್ ಆಲ್ ಅಬೌಟ್ ದಟ್. ಯಾವ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತೀವಿ? ಸೊ ಸದ್ಯಕ್ಕೆ ಒಂದು 2 ಮೂವೀಸ್ ಇದೆ. ಸೊ ಆ ಮೂವೀಸು ಎಟ್ಟು ಸ್ಟಾರ್ಟ್. ಸೊ ಅದಾದ ನಂತರ ಒಂದು ಆಲ್ಬಮ್ ಸಾಂಗ್ ಇದೆ. ಸೊ ಅದನ್ನೊಂದು ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ ಇನ್ನು ಡಿಸ್ಕಷನಲ್ಲಿದೆ 2 ಮೂವೀಸ್. ಸೊ ಅಂದರೆ ಕೊರೋನಾ ಟೈಮಲ್ಲಿ ತುಂಬ ಜನ ಸಫರ್ ಆದರು, ಅದಕ್ಕೋಸ್ಕರ ಈ ಲೀಗ್ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ನೀವು ಹೇಳೋದಾದರೆ? ಅರ್ಥ ಆಗಿಲ್ಲ. ಅಂದರೆ ಇವಾಗ ಇಂಡಸ್ಟ್ರಿಯಲ್ಲಿ ಸುಮಾರು ಜನರಿಗೋಸ್ಕರ ಈ ಲೀಗ್ ಮಾಡ್ತಿದ್ದೀವಿ ಅನ್ನೋ ಒಂದು ಮಾತಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಸೊ ಇಟ್ ಈಸ್ ಫಾರ್ ಗುಡ್ ಕಾಸ್ ಬೇಸಿಕ್ಲಿ. ಸೊ ಒಂದು ಒಳ್ಳೆ ಕಾಸ್ಗೆ ಅಂತ ಬಂದಾಗ, ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವಾಗಲೂ ಮುಂದೆ ಇರ್ತೀವಿ ನಾವು.
ಸೊ ಐ ಥಿಂಕ್ ಐ ಶುಡ್ ಸೇ ಐ ಆಮ್ ಮೋರ್ ಹ್ಯಾಪಿ ಬಿಕಾಸ್ ಇಂಥ ಒಂದು ಕಾಸಲ್ಲಿ ನಾನು ಕೂಡ ಪಾರ್ಟ್ ಆಗಿರ್ತೀನಿ ಅನ್ನೋದು ಇಟ್ಸ್ ಅ ಖುಷಿ ವಿಷಯ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.